ನೀನೀಗ ರಾಜೀವಿ ಹತ್ರ ಒಂದು ವಿಚಾರ ಮಾತಾಡಬೇಕು. ಏನು? ಇವತ್ತು ನಮ್ಮ ಮನೆ ಬಂದಿದನಲ್ಲ ಆ ಚಾಂಡಾಲ. ರೀ ಏನ್ ಮಾತು ಅಂತ ಆಡ್ತೀರಿ? ಅವನು ಅನು ಗಂಡ ಅದನ್ನ ಸತ್ಯ ಪರೀಕ್ಷೆಗೆ ಒಳಪಡಬೇಕು ಅಲ್ವಾ? ಅವನು ಇವತ್ತು ರಾತ್ರಿ ನಮ್ಮನಲ್ಲಿ ಮಲಗೋದು ಬೇಡ. ಈ ಮಾತನ್ನ ನೀನು ರಾಜೀವಿಗೆ ಹೇಳುವಾಗ ನಿನ್ನ ಮಾತಿನ ತರನೇ ಹೇಳಬೇಕು. ನಾನು ಹೇಳಿದ ಮಾತು ಅಂತ ಗೊತ್ತಾದ್ರೆ ನಮ್ಮ ಜಾನಕಿ ಮಾತಿ ಖಂಡಿತ ಒಪ್ಪೋದಿಲ್ಲ. ಇಂಥ ವಿಚಾರದಲ್ಲಿ ಹೆಂಗಸರು ಮಾತನಾಡಿಯುತ್ತೆ? ನೀನೇ ಯೋಚನೆ ಮಾಡ್ಬಾರ್ಗವಿ. ಒಂದು ಕಥೆಯನ್ನ ನಂಬಿಕೊಂಡು ಯಾವನು ಒಬ್ಬ ಹುಡುಗನ್ನ ನಮ್ಮ ಮನೆಯೊಳಗೆ ಇರಿಸ್ಕೊಳ್ಳೋ ಸರಿನಾ? ಅದು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳೆಲ್ಲ ಇರೋವಾಗ. ಹೌದಲ್ವಾ? ಅನುಗೆ ಕಷ್ಟ ಆಗ್ಬೋದಲ್ವಾ? ಕಷ್ಟ ಏನು ಬಂತು? ಅಳುತ್ತೆ ಮಗು ಪಾಪ. ಆಯ್ತು, ನೀವು ಹೋಗಿ, ನಾ ಮಾತಾಡ್ತೀನಿ. ರಾಜೀವಿ, ಸಮಯ 10:30 ಆಗ್ತಾ ಬಂತು. ಇಷ್ಟೊತ್ತಲ್ಲಿ ಮನು ನನ್ನ ಇಲ್ಲಿರೋದು ಬೇಡ, ಇಲ್ಲಿ ಬೇರೆ ಎಲ್ಲಾದರೂ ಇರು ಅಂತ ಹೇಳೋದು ಸರಿ ಅನ್ಸಲ್ಲ. ಅವನು ಅರ್ಥ ಮಾಡ್ಕೋತಾನೆ, ಅವನೇನು ಅನ್ಕೊಳ್ಳೋದಿಲ್ಲ ರೀ. ಹೌದಪ್ಪ, ಅವನಿವತ್ತು ಇಲ್ಲಿರೋದು ಬೇಡ. ಅನು ಏನಾದರೂ ಅವಳಿಗೆ ತೊಂದರೆ ಆಗುತ್ತೆ? ಇಲ್ಲ ಇಲ್ಲ, ಅನು ಏನೂ ಹೇಳಲಿಲ್ಲ. ಪಾಪ ಅವಳು ಗೊಂದಲದಲ್ಲಿದ್ದಾಳೆ, ಅದಕ್ಕೆ ನಾವು ನಾವೇ ಮಾತಾಡಿಕೊಂಡು ಈ ನಿರ್ಧಾರಕ್ಕೆ ಬಂದ್ವಿ. ಸರಿ, ಮನು ಹತ್ರ ನಾನು ಮಾತಾಡ್ತೀನಿ. ರಾಜೀವಿ, ನಾಳೆ ಬೆಳಿಗ್ಗೆ ತಿಂಡಿಗೆ ಅವನು ಇಲ್ಲೇ ಬರ್ತಾನೆ. ಸರಿ ರೀ, ಹಾಗೆ ಆಗಲಿ. ಮಿಸಸ್ ರಾಕೇಶ್, ಗಂಡಸಾದವನು ದಿನ ಬೆಳಿಗ್ಗೆ ಆದರೆ ಬಿಸಿ ಇರಬೇಕಲ್ವಾ? ಅದಕ್ಕೆ ಹೊರಗಡೆ ಹೊರಡ್ತಾ ಇದ್ದೀನಿ. ಸಂಬಳದಾಸೆಗಲ್ಲ, ಈ ಮನೇಲಿ ನಿನಗೋಸ್ಕರ ರೆಪ್ಯುಟೇಷನ್ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ. ನೀನು ನನ್ನ ಹತ್ರ ಮಾತಾಡಬೇಡ, ನನ್ನ ಹತ್ರನೂ ಬರಬೇಡ ಅಂತ ಹೇಳಿದ್ದೀನಿ. ಏನು ಚುಚ್ಚಿಬಿಡ್ತೀಯ? ಗೊತ್ತಿಲ್ಲ. ಅಂಜನೇಯ, ನೀನೇ ಹೇಳು, ನಾನು ಹೀಗೆ ಮಾಡೋದ್ರಿಂದ ಇಂಡೈರೆಕ್ಟ್ ಆಗಿ ಒಳ್ಳೆ ಹೆಸರು ಇವಳಿಗೆ ತಾನೆ? ಈಗ ನಮ್ಮ ಅತ್ತೆ ಮಾವ ಯಾರಾದ್ರೂ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಹೆಸರು ಹೇಳ್ತಾರೆ, ನಮ್ಮ ಅಶ್ವಿನಿ ಗಂಡ ಅಂತ ತಾನೆ ಹೇಳೋದು. ಈಗ ನಾನು ಹೀಗೆ ಮಾಡೋದ್ರಿಂದ ಇವಳಿಗೆ ಒಳ್ಳೇದಲ್ವಾ? ಯಾರಾದರೂ ನನ್ನ ಬಗ್ಗೆ ಕೇಳಿದ್ರೆ ಇವ್ರು ನನ್ನ ಕೈಗೂ ಸಿಗಲ್ಲ, 24 ಗಂಟೆ ಬಿಸಿ ಅಂತ ಹೇಳಿ ಹೆಮ್ಮೆ ಪಡ್ಬೋದಲ್ಲ. ದೇವ್ರೆ, ನೀನು ಸರ್ವಾಂತರ್ಯ, ಒಬ್ಬ ಗಂಡ ಹೆಂಡತಿಗೆ ಇದಕ್ಕಿಂತ ಇನ್ನೇನು ಕಾಳಜಿ ತೋರಿಸ್ಬೋದು? ಪ್ಲೀಸ್ ಹೆಲ್ಪ್ ಮೀ. ಬೆಳಗಾದ್ರೆ ಸಾಕು, ರಾತ್ರಿ ಕಣ್ಣು ಮುಚ್ಚೋವರೆಗೂ ನನ್ನ ಮನ್ಸು ಹಾಳು ಮಾಡೋ ಕೆಲಸ ಮಾಡ್ತಾನೆ ಇರ್ತೀಯ. ಆದ್ರೆ ಇದರಿಂದ ನಾನು ಸೋಲ್ತೀನಿ ಅಂತ ಮಾತ್ರ ಖಂಡಿತ ಅನ್ಕೋಬೇಡ. ಒಂದಿನ ಅಪ್ಪ ನನ್ನ ಪರವಾಗಿ ನಿನ್ನ ಕತ್ತಿನ ಪಟ್ಟಿ ಹಿಡಿದೇ ಹಿಡಿತಾರೆ, ಅವತ್ತ ಆ ದೇವರು ನನ್ನ ಪರವಾಗಿರ್ತಾರೆ. ಅವತ್ತಿಗೆ ನೆಗೆಯ ಕುದುರೆ ಕಾಲು ಮುರಿಯುತ್ತೆ. ಏನು ಆಗಲ್ಲ, ಇದು ಲೈಫ್ ಲಾಂಗ್ ಹೀಗೆ ಇರುತ್ತೆ. ಇದು ಸ್ಟೀಲು.